श्री गुरुभ्यो नमः। वंदे श्री विश्वकर्माणं वांछितार्थप्रदायकं यस्य स्मरण मात्रेण विघ्ना दूरा भवन्ति। ओम श्री कुलदेवता कालिका देव्यै नमः। समस्त सुद्दि संगाति वीक्षकरिगे युगादि हब्बद हार्दिक शुभाशयगळु। सनातन धर्मदल्लि हिंदू संप्रदायद प्रकार बहळ मुख्यवागि आचरणे माडुवंत हब्बवेंदरे युगादि हब्बवागिदे। ಈ ವರ್ಷದ ಚಾಂದ್ರಮಾನ ಯುಗಾದಿ ಹಬ್ಬವು ಶುಭಕೃತ ನಾಮ ಸಂವತ್ಸರದ ಚೈತ್ರ ಶುದ್ಧ ಪಾಡ್ಯಮಿ ದಿನ 2/4/2022 ಶನಿವಾರ ಬಂದಿರೋದು ಬಹಳ ವಿಶೇಷವಾಗಿರುತ್ತದೆ ವೀಕ್ಷಕರೇ। ಈ ಸಂವತ್ಸರದಲ್ಲಿ ವಿಶ್ವಕರ್ಮರ ಮೊಮ್ಮಗ ಶನಿ ಮಹಾರಾಜರು ರಾಜರಾಗಿರುವುದು, ಸುರಗುರುವು ಮಂತ್ರಿಯಾಗಿರುವುದರಿಂದ ಗುಡುಗು ಸಿಡಿಲು ಸಹಿತ ವಿಚಿತ್ರವಾದ ಮಳೆಯಾಗುತ್ತದೆ। ಸಸ್ಯಗಳು ಮತ್ತು ವೃಕ್ಷಗಳು ಯಚೇತವಾಗಿ ಫಸಲಿಸುತ್ತವೆ। ಪಾಶ್ಚಿಮಾತ್ಯ ದೇಶಗಳಿಗೆ ಹಿನ್ನಡೆಯಾಗುವ ಸಂಭವವಿದೆ। ತೈಲ ಬೆಲೆ ಹೆಚ್ಚಾಗಬಹುದು ಮತ್ತು ಕಳ್ಳರ ಕಾಟ, ರೋಗಬಾಧೆ, ರಾಜಕೋಪ, ಈ ರಾಜಕೋಪ ಅಂದರೆ ರಾಜಕೀಯ ವ್ಯಕ್ತಿಗಳ ಕಿತ್ತಾಟ ಹೆಚ್ಚಾಗುವ ಸಂಭವವಿದೆ। ಈ ವರ್ಷದ ದ್ವಾದಶ ರಾಶಿಗಳ ಫಲಾಫಲಗಳು ಮತ್ತು ಆದಾಯ ವ್ಯಯಗಳನ್ನು ಈಗ ತಿಳಿಯೋಣ ಬನ್ನಿ ವೀಕ್ಷಕರೇ। ಮೊದಲಿಗೆ ಮೇಷರಾಶಿ। ಮೇಷರಾಶಿಯವರಿಗೆ ಈ ವರ್ಷದ ಆರಂಭದಿಂದ ಏಕಾದಶ ಸ್ಥಾನದಲ್ಲಿ ಶನಿಯು ಮತ್ತು ಮಧ್ಯದಲ್ಲಿ ಕರ್ಮಸ್ಥಾನದಲ್ಲಿ ಶನಿಯು ಸಂಚಾರ ಮಾಡುವುದರಿಂದ ಕಬ್ಬಿಣ, ಸಿಮೆಂಟ್ ಹಾಗೂ ಕಾರ್ಖಾನೆ ವ್ಯಾಪಾರಿಗಳಿಗೆ ಅಧಿಕ ಲಾಭದಾಯಕವಾಗುವುದು, ರಾಜಕೀಯ ಮತ್ತು ಸಮಾಜ ಕ್ಷೇತ್ರದಲ್ಲಿ ಹೆಚ್ಚಿನ ಮುನ್ನಡೆ ಸಿಗುವುದು ಮತ್ತು ದ್ವಾದಶೇ ಗುರುಹು ದುಃಖ ವಿಲೋಮಃ ಎಂಬಂತೆ ದ್ವಾದಶ ಸ್ಥಾನದಲ್ಲಿ ಗುರುವು ಸಂಚರಿಸುವುದರಿಂದ ಅಧಿಕವಾಗಿ ದುಃಖ ಪ್ರಸಂಗಗಳು ಹೆಚ್ಚಾಗಿರುತ್ತದೆ। ಆದ್ದರಿಂದ ಮೇಷರಾಶಿಯವರು ಗುರುಗ್ರಹಕ್ಕೆ ಶಾಂತಿ ಮಾಡುವುದು ಉತ್ತಮ। ಕೊಡಬೇಕು ದಾನವಂ ಸತ್ಪಾತ್ರನಿಗೆ ಎಂಬಂತೆ ಉತ್ತಮ ಕೆಲಸ ಕಾರ್ಯಗಳಿಗೆ ದಾನವನ್ನು ಮಾಡುವುದು, ಧಾರ್ಮಿಕ ಕಾರ್ಯಕ್ಕೆ ಸಹಾಯ ಮಾಡುವುದು ಉತ್ತಮ। ಮೇಷರಾಶಿಯವರಿಗೆ 14ರಷ್ಟು ಆದಾಯ 14ರಷ್ಟು ವ್ಯಯ ಇರುವುದರಿಂದ ಮಿಶ್ರ ಫಲವನ್ನು ಅನುಭವಿಸುತ್ತೀರಿ। ವೃಷಭ ರಾಶಿ। ವೃಷಭ ರಾಶಿಯವರಿಗೆ ಗುರುವು ಏಕಾದಶ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಸರ್ವ ರೀತಿಯಲ್ಲೂ ಶುಭ। ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ವಿವಾಹ ಮಂಗಳ ಕಾರ್ಯಗಳು ಜರುಗುವಿಕೆ, ಸ್ಥಾನಮಾನ ವೃದ್ಧಿಯಾಗುತ್ತದೆ। ಶನಿಯು ಕರ್ಮಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಅಧಿಕ ತಿರುಗಾಟ, ಸ್ತ್ರೀ ಸಂಬಂಧಿಸಿದ ವ್ಯವಹಾರಗಳಲ್ಲಿ ನಷ್ಟ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ। ಕೃಷಿಯಲ್ಲಿ ನಷ್ಟ ಹೊಂದುತ್ತೀರಿ। ಪರಿಹಾರವೆಂದರೆ ಅಂಧ ವ್ಯಕ್ತಿಗಳಿಗೆ ಭೋಜನ ಮಾಡಿಸುವುದು ಮತ್ತು ಶನಿಯ ರತ್ನವಾದ ನೀಲಮಣಿಯನ್ನು ಮಧ್ಯದ ಬೆರಳಿಗೆ ಧಾರಣೆ ಮಾಡುವುದು ಉತ್ತಮ। ಈ ವರ್ಷದ ಆದಾಯ 8ರಷ್ಟಿದ್ದರೆ ವ್ಯಯ 8ರಷ್ಟಿರುತ್ತದೆ। ಈ ವರ್ಷವು ವೃಷಭ ರಾಶಿಯವರು ಮಿಶ್ರ ಫಲವನ್ನು ಅನುಭವಿಸುತ್ತೀರಿ। ಮಿಥುನ ರಾಶಿ। ಚತುರರು ಹಾಗೂ ದ್ವಿಸ್ವಭಾವ ಗುಣವುಳ್ಳವರು ಆದ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದ ಕಾರ್ಯನಿಮಿತ್ತ ಅಧಿಕ ತಿರುಗಾಟ, ಹಾಕಿದ ಬಂಡವಾಳದಲ್ಲಿ ನಷ್ಟ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ। ವಿಷ್ಣು ಭಕ್ತನಾದ ಶನಿ ಮಹಾತ್ಮನು ನವಮ ಮತ್ತು ಅಷ್ಟಮ ಸ್ಥಾನದಲ್ಲಿ ಗೋಚರಿಸುವುದರಿಂದ ಶುಭ ಕಾರ್ಯಗಳಿಗೆ ಅಡಚಣೆ ಮತ್ತು ಸ್ಥಳ ಬದಲಾವಣೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ। ಪರಿಹಾರವೆಂದರೆ ಕುಲದೇವತಾ ಪೂಜೆಯನ್ನು ಮಾಡುವುದು, ನಿಯಮಿತವಾಗಿ 9 ಶನಿವಾರ ಕಾಗೆಗೆ ರೊಟ್ಟಿಯನ್ನು ಹಾಕುವುದು। ಮಿಥುನ ರಾಶಿಯವರಿಗೆ 11ರಷ್ಟು ಆದಾಯವಿದ್ದರೆ 5ರಷ್ಟು ವ್ಯಯವಿರುತ್ತದೆ। ಕರ್ಕಾಟಕ ರಾಶಿ। ಕರ್ಕಾಟಕ ರಾಶಿಯವರಿಗೆ ದೇವಗುರುವು 9ನೇ ಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ಹೆಚ್ಚಾಗಿ ಲಾಭದಾಯಕವಾಗಿರುತ್ತದೆ। ಕರ್ಕಾಟಕ ರಾಶಿಯವರಿಗೆ ಗುರುವು ಭಾಗ್ಯ ಸ್ಥಾನದಲ್ಲಿ ಗೋಚರಿಸುವುದರಿಂದ ಪುತ್ರ ಸುಖ, ಧನ ಧಾನ್ಯ ಅಭಿವೃದ್ಧಿ, ನಿವೇಶನ ಕೊಳ್ಳುವಿಕೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಸಮಾಜದಲ್ಲಿ ಗೌರವ ಕೀರ್ತಿ ಹೆಚ್ಚಾಗುತ್ತದೆ। ಕರ್ಕಾಟಕ ರಾಶಿಯವರಿಗೆ ಶನಿಯು ಅಷ್ಟಮ ಮತ್ತು ಸಪ್ತಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವ್ಯರ್ಥ, ಧನಹಾನಿ ಮತ್ತು ಮನಸ್ತಾಪ ಉಂಟಾಗುವುದು। ಪರಿಹಾರವೆಂದರೆ ಮಾರುತಿ ಮಂದಿರಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಮತ್ತು ಮೃತ್ಯುಂಜಯ ಜಪವನ್ನು ಪಠಣೆ ಮಾಡುವುದು। ಕರ್ಕಾಟಕ ರಾಶಿಯವರಿಗೆ 11ರಷ್ಟು ಆದಾಯವಿದ್ದರೆ 11ರಷ್ಟು ವ್ಯಯವಿರುತ್ತದೆ। ಸಿಂಹರಾಶಿ। ಕಷ್ಟದಲ್ಲೂ ವೈಭೋಗ ಬಯಸುವ ಸ್ವಭಾವದವರಾದ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದ ಅಹಿತಕರ ವಾತಾವರಣ, ಬಂಧು ಮಿತ್ರರಲ್ಲಿ ಕಲಹ,
ವ್ಯಥ ನಷ್ಟವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನೀಲಾಂಜನ ಸಮಾಭಾಸನಾದ ಶನಿಯು ಸಪ್ತಮ ಮತ್ತು ಷಷ್ಠ ಸ್ಥಾನದಲ್ಲಿ ಸಂಚರಿಸುವುದರಿಂದ ಚೋರಾಗ್ನಿ ಭಯ ಇಲ್ಲಸಲ್ಲದ ಅಪವಾದಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸಿಂಹರಾಶಿಯವರಿಗೆ ಪರಿಹಾರವೆಂದರೆ ಹನುಮಾನ್ ಚಾಲೀಸ್ ಪಠಣೆ ಮಾಡುವುದು, ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿಸುವುದು. ಸಿಂಹರಾಶಿಯವರಿಗೆ 8ರಷ್ಟು ಆದಾಯವಿದ್ದರೆ 14ರಷ್ಟು ವ್ಯಯವಿರುತ್ತದೆ. ಕನ್ಯಾ ರಾಶಿ ಬಹುಮುಖ್ಯ ಪ್ರತಿಭೆ ಹಾಗೂ ಸ್ನೇಹ ಸ್ವಭಾವವುಳ್ಳವರಾದ ತಮಗೆ ಗುರುವು ಸಪ್ತಮ ಕಳತ್ರ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಶಯನ ಸುಖ, ಭೋಜನ ಸುಖ, ಪುಷ್ಪ ಹಾರಾದಿಗಳಿಂದ ಸನ್ಮಾನ ಮತ್ತು ವ್ಯವಹಾರಗಳಲ್ಲಿ ಅಭಿವೃದ್ಧಿ, ವಿವಾಹ ಮಂಗಳ ಕಾರ್ಯಗಳನ್ನು ಜರುಗುವಿಕೆ ಇತ್ಯಾದಿ ಶುಭ ಫಲಗಳನ್ನು ಅನುಭವಿಸುತ್ತೀರಿ. 6ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುವುದರಿಂದ ಧನ ನಷ್ಟವಾಗುವುದು, ಕೋರ್ಟು ಕಚೇರಿಯಿಂದ ಹಣ ನಷ್ಟವಾಗುವ ಸಂಭವ ಹೆಚ್ಚಾಗಿರುತ್ತದೆ. ಕನ್ಯಾ ರಾಶಿಯವರಿಗೆ ಪರಿಹಾರವೆಂದರೆ ಕಸ ಸ್ವಚ್ಛಗೊಳಿಸುವ ಕಾರ್ಮಿಕರಿಗೆ ಸಹಾಯ ಮಾಡುವುದು ಮತ್ತು ಹರಿಯುವ ನೀರಿನಲ್ಲಿ ಹಾಲನ್ನು ಪ್ರವಹಿಸಿ ಬಿಡುವುದು. ಈ ವರ್ಷ ಆದಾಯವು 11ರಷ್ಟಿದ್ದರೆ ವ್ಯಯವು 5ರಷ್ಟಿರುತ್ತದೆ. ತುಲಾರಾಶಿ ವ್ಯವಹಾರ ಕುಶಲತೆ ಹೊಂದಿರುವ ರಾಶಿಯವರಾದ ನಿಮಗೆ ಷಷ್ಠ ಸ್ಥಾನದಲ್ಲಿ ಅಂದರೆ ರೋಗ ಋಣ ರಿಪು ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದ ಆರೋಗ್ಯದಲ್ಲಿ ಏರುಪೇರು, ಔಷಧೋಪಚಾರಕ್ಕೆ ಹಣ ವ್ಯಯವಾಗುವ ಸಂಭವ ಹೆಚ್ಚಾಗಿರುತ್ತದೆ. ಛಾಯಾನಂದನಾದ ಶನಿಯು ಪಂಚಮ ಸ್ಥಾನದಲ್ಲಿರುವುದರಿಂದ ಮನಸ್ಸಿಗೆ ಅಶಾಂತಿ, ಆಸ್ತಿ ವಿಚಾರವಾದ ವಿವಾದಗಳು ಹುಟ್ಟಿಕೊಳ್ಳಬಹುದು. ತುಲಾರಾಶಿಯವರಿಗೆ ಪರಿಹಾರವೆಂದರೆ ಔದುಂಬರ ವೃಕ್ಷವನ್ನು ಪ್ರದಕ್ಷಿಣೆ ಮಾಡುವುದು, ಎಳ್ಳಿನಿಂದ ಮಾಡಿದ ಸಿಹಿ ತಿಂಡಿಯನ್ನು ಮಕ್ಕಳಿಗೆ ಕೊಡುವುದು. ಈ ವರ್ಷ 8ರಷ್ಟು ಆದಾಯವಿದ್ದರೆ 8ರಷ್ಟು ವ್ಯಯವಿರುತ್ತದೆ. ವೃಶ್ಚಿಕ ರಾಶಿ ಗೌಪ್ಯ ಸ್ವಭಾವದವರಾದ ತಮಗೆ ಶ್ರೀ ಗುರುವು ಪಂಚಮ ಸ್ಥಾನದಲ್ಲಿ ಭ್ರಮಣ ಮಾಡುವುದರಿಂದ ಸಂತಾನ ಸುಖ, ಮಕ್ಕಳಿಗೆ ಅಭಿವೃದ್ಧಿ, ಸುವರ್ಣ ಲಾಭ, ಪಟ್ಟಣವಾಸ ಇತ್ಯಾದಿ ಶುಭ ಫಲಗಳು ಉಂಟಾಗುತ್ತದೆ. ಶನಿ ಮಹಾತ್ಮನು ಚತುರ್ಥ ಮತ್ತು ಪಂಚಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಉದ್ಯೋಗದಲ್ಲಿ ನಷ್ಟ, ಕೃಷಿಯಿಂದ ಲಾಭ, ತಮ್ಮ ಪ್ರಭಾವಶಾಲಿ ಶತ್ರುಗಳಿಂದ ವಿಜಯವನ್ನು ಸಾಧಿಸಬಹುದಾಗಿದೆ. ಪರಿಹಾರವೆಂದರೆ 11 ದಿನ ದೇವಾಲಯವನ್ನು ಗುಡಿಸಿ ಸ್ವಚ್ಛ ಮಾಡುವುದು ಮತ್ತು ತಮ್ಮ ಸೇವಕರಿಗೆ ಹಣದ ಸಹಾಯವನ್ನು ಮಾಡುವುದು. ಈ ರಾಶಿಯವರಿಗೆ 14ರಷ್ಟು ಆದಾಯವಿದ್ದರೆ 14ರಷ್ಟು ವ್ಯಯವಿರುತ್ತದೆ. ಧನುಸ್ಸು ರಾಶಿ ನೇರ ನುಡಿ ಉಪಕಾರ ಗುಣ ಸ್ವಭಾವದವರಾದ ತಮಗೆ ಈ ವರ್ಷವು ಚತುರ್ಥ ಸುಖ ಸ್ಥಾನದಲ್ಲಿ ಗುರುವು ಸಂಚಾರ ಮಾಡುವುದರಿಂದ ಉದ್ಯೋಗದಲ್ಲಿ ಅಡಚಣೆ, ಚಂಚಲ ಮನಸ್ಸು, ವಿದ್ಯಾಭ್ಯಾಸದಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ಕಲಹ ಇತ್ಯಾದಿ ಅಶುಭ ಫಲಗಳು ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಛಾಯಾಪುತ್ರನಾದ ಶನಿಯು ಸಾಡೇ ಸಾಧಿ ಶನಿಯ ಕಡೆಯ ಚರಣದಲ್ಲಿರುವುದರಿಂದ ಐಶ್ವರ್ಯ ಬಂದರೂ ಅನುಭವಿಸಲಾರಿರಿ, ಎಲ್ಲರಲ್ಲಿಯೂ ವಿರೋಧ ಕಟ್ಟಿಕೊಳ್ಳುವ ಸಂಭವವಿರುತ್ತದೆ. ಧನಸ್ಸು ರಾಶಿಯವರಿಗೆ ಪರಿಹಾರವೆಂದರೆ ಹಣೆಯ ಮೇಲೆ ಹಳದಿ ತಿಲಕವನ್ನು ಇಡುವುದು ಮತ್ತು 3 ಶನಿವಾರ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸುವುದು. ಈ ವರ್ಷ 2ರಷ್ಟು ಆದಾಯವಿದ್ದರೆ 8ರಷ್ಟು ವ್ಯಯವಿರುತ್ತದೆ. ಮಕರ ರಾಶಿ ಮಕರ ರಾಶಿಯವರಿಗೆ ಗುರುವು ತೃತೀಯ ಭಾತೃಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಯತ್ನ ಕಾರ್ಯಗಳಲ್ಲಿ ಹಿಂಜರಿಗುವಿಕೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಅಡಚಣೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಭಾತೃ ವಿರೋಧ, ಅಣ್ಣ ತಮ್ಮಂದಿರ ಕಲಹ ಮತ್ತು ಸ್ಥಳ ಬದಲಾವಣೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಶನಿಯು ಧನ ಹಾಗೂ ಜನ್ಮಸ್ಥಾನದಲ್ಲಿ ಸಾಡೇ ಸಾತಿ ಶನಿಕಾಟವಿರುವುದರಿಂದ ಇಲ್ಲಸಲ್ಲದ ಅಪವಾದಗಳು, ಅಧಿಕ ಖರ್ಚು, ಆದಾಯಕ್ಕಿಂತ ಹೆಚ್ಚು ಖರ್ಚಾಗುವ ಸಂಭವ ಇರುತ್ತದೆ. ಮಕರ ರಾಶಿಯವರಿಗೆ ಶನಿಯು ಧನ ಹಾಗೂ ಜನ್ಮಸ್ಥಾನ ಅಂದರೆ ಸಾಡೇ ಸಾತಿ ಶನಿಕಾಟವಿರುವುದರಿಂದ ಇಲ್ಲಸಲ್ಲದ ಅಪವಾದಗಳು, ಆದಾಯಕ್ಕಿಂತ ಅಧಿಕ ಖರ್ಚು, ವ್ಯವಹಾರಗಳಲ್ಲಿ ನಷ್ಟವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸಾಡೆ ಸಾತಿ ಶನಿಕಾಟ ಪರಿಹಾರ ಮಾಡಿಕೊಳ್ಳುವುದು ಉತ್ತಮ. ಪರಿಹಾರವೆಂದರೆ ಓಂ ಐಂ ಹ್ರೀಂ ಶ್ರೀಂ ಶನಿದೇವಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 48 ಬಾರಿ ಪಠಣೆ ಮಾಡುವುದು, ಶನಿವಾರ ಮತ್ತು ಭಾನುವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ದೀಪ ಹಚ್ಚಿ ಬರುವುದು. ಈ ರಾಶಿಯವರಿಗೆ 5ರಷ್ಟು ಆದಾಯವಿದ್ದರೆ 2ರಷ್ಟು ನಷ್ಟವಿರುತ್ತದೆ. ಕುಂಭರಾಶಿಯವರಿಗೆ ಕಲಿಯುಗದ ದಂಡಾಧಿಕಾರಿಯಾದ ಶನಿಯು
ಜನ್ಮರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಪ್ರಯತ್ನಕ್ಕೆ ತಕ್ಕ ಫಲ ಇಲ್ಲದಂತಾಗುತ್ತದೆ. ಕಳ್ಳಕಾಕರಿಂದ ಹಣ, ಒಡವೆ, ವಸ್ತ್ರಗಳಿಗೆ ಹಾನಿಯಾಗುವ ಸಂಭವವಿರುತ್ತದೆ. ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ವಹಿಸುವುದು ಉತ್ತಮ. ಕುಂಭರಾಶಿಯವರಿಗೆ ಪರಿಹಾರವೆಂದರೆ ಕಪ್ಪು ಹಸುವಿಗೆ ಅಕ್ಕಿ, ಬೆಲ್ಲ, ಬಾಳೆಹಣ್ಣನ್ನು ತಿನ್ನಿಸುವುದು ಮತ್ತು ಊಟ ಮಾಡುವ ಮೊದಲು ಒಂದು ಭಾಗವನ್ನು ಕಾಗೆಗೆ ಹಾಕುವುದು. ಕುಂಭರಾಶಿಯವರಿಗೆ 5ರಷ್ಟು ಆದಾಯವಿದ್ದರೆ 2ರಷ್ಟು ವ್ಯಯವಿರುತ್ತದೆ. ಮೀನರಾಶಿ. ಮೀನರಾಶಿಯವರಿಗೆ ಜನ್ಮಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತದೆ. ಮನಸ್ಸಿಗೆ ಅಶಾಂತಿ, ಊರೂರು ಸುತ್ತಾಟ, ಹಿತಶತ್ರುಗಳಿಂದ ಮೋಸ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮೀನರಾಶಿಯವರಿಗೆ ಮಹಾತ್ಮನು ಲಾಭ ಮತ್ತು ವ್ಯಯಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಇಂಜಿನಿಯರಿಂಗ್ ಕಾಂಟ್ರಾಕ್ಟ್ಗಳಿಗೆ ಹೇರಳವಾದ ಲಾಭದಾಯಕವಾಗುವುದು. ಕೆಲಸ ಕಾರ್ಯಗಳಲ್ಲಿ ವಿಘ್ನ. ಆಸ್ತಿ ಸಂಬಂಧಿಸಿದ ವಿಚಾರಗಳಿಗೆ ಮಾನಹಾನಿಯಾಗುವ ಸಂಭವವಿರುತ್ತದೆ. ಮೀನರಾಶಿಯವರಿಗೆ ಪರಿಹಾರವೆಂದರೆ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುವುದು. ಗುರುವಾರದಂದು ಶ್ರೀ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದವನ್ನು ಪಡೆಯುವುದು ಮತ್ತು ಕಡಲೆಕಾಳನ್ನು ಗುರುವಾರದಂದು ಹಳದಿ ಬಟ್ಟೆಯಲ್ಲಿ ಇಟ್ಟು ದಾನವನ್ನು ಮಾಡುವುದು. ಈ ವರ್ಷ 2ರಷ್ಟು ಆದಾಯವಿದ್ದರೆ 8ರಷ್ಟು ವ್ಯಯವಿರುತ್ತದೆ. ಈ ಯುಗಾದಿ ಹಬ್ಬವು ಸರ್ವರಿಗೂ ಶುಭವನ್ನುಂಟು ಮಾಡಲೆಂದು ಭಗವಾನ್ ವಿಶ್ವಕರ್ಮ ಪರಮಾತ್ಮನನ್ನು ಪ್ರಾರ್ಥಿಸುತ್ತೇನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ.